ದ ದಲೋಡ್ ದೇವರು ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ನೀವು ಬರೀ ಕುತೂಹಲದಿಂದ ಪ್ರತಿ ದಿವಸ ಈ ಕಾರ್ಯಕ್ರಮ ನೋಡ್ತಿದ್ದೀರಿ ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸು ಕೃಷ್ಣ ನಾವು ಬದಲಿ ನನ್ನ ಸನ್ನಿಧಾನಗಳನ್ನು ಬಂದಿದ್ದೇವೆ ಈ ವಾಕ್ಯಗಳನ್ನು ಧ್ಯಾನ ಮಾಡುವ ಈ ಸಂದೇಶವನ್ನು ನಾ ಪವಿತ್ರದಲ್ಲಿ ಅಭಿಷೇಕಿಸು ಪವಿತ್ರಾತ್ಮನೇ ನಾನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾದಕೊಂಡು ಈ ವಾಕ್ಯದ ಮುಖಾಂತರ ನೀನು ಮಾತನಾಡು ಪವಿತ್ರಾತ್ಮನೇ ಈ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿಯ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ತರಬೇಕು ನಾನು ಬಿಡುಗೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ಎರಡನೇ ಆದ್ಯದಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ವಾಕ್ಯ ಸಾಮ್ ಚಾಪ್ಟರ್ ಟೂ ವರ್ಡ್ಸ್ ಲೆವೆನ್ ಆ್ಯಂಡ್ ಟ್ವೆಲ್ ವರ್ಡ್ಸ್ ಯೋನನ್ನು ಭಯಭಕ್ತಿಯಿಂದ ಸೇವಿಸಿರಿ ನಡುಗುತ್ತಾ ಉಲ್ಲಾಸ ಪಡಿರಿ ಆತನ ಮಗನಿಗೆ ಮುದ್ದಿಡಿರಿ ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ ಆತನ ಮರೆ ಒಕ್ಕವರೆಲ್ಲರೂ ಧನ್ಯರು ನಾವು ನೋಡಿದರೆ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ ಏಹುವನನ್ನು ಭಯಭಕ್ತಿಯಿಂದ ಸೇವಿಸಬೇಕು ನಡುಗುತ್ತಾ ಉಲ್ಲಾಸ ಪಡಬೇಕು ಆತನ ಮಗನಿಗೆ ಮುದ್ದಿಡಬೇಕು ಇಲ್ಲವಾದರೆ ಆತನ ಕೋಪ ಬರ್ತದೆ ಮತ್ತು ಆತನ ಮರೆಯೋಕ್ಕೂ ದಂಡ ಈ ವಾಕ್ಯದಲ್ಲಿ ನಾವು ನಾಲ್ಕು ಸಂಗತಿ ನೋಡ್ತೇವೆ ಯಾವ ರೀತಿಯಲ್ಲಿ ದೇವರನ್ನು ಭಯಭಕ್ತಿಯನ್ನು ಸೇವಿಸುವುದು ಆತನಿಗೆ ಮುದ್ರಡದ ಏನು ಮುದ್ರಿಡಿದಿದ್ದರೆ ಕೋಪ ಹೇಗೆ ಬರ್ತದೆ ಆತನ ಮರೆಯೋಕ್ಕೂ ದಂಡ ಎಂಬುದೇ ಈ ನಾಲ್ಕು ಸಂಗತಿಗಳನ್ನು ಬರೆ ನಾವು ವಿವರ ನೋಡ ಮೊದಲ ಸಂಗತಿ ನೋಡ್ತೇವೆ ದೇವರನ್ನು ಭಯಭಕ್ತಿಯನ್ನು ಸೇವಿಸುವವರು ಆಗಬೇಕು ನಾವು ನೋಡ್ತೇವೆ ವಿಮೋಚನಾ ಪುಸ್ತಕ ಇಪ್ಪತ್ತ್ಮೂರನೇ ಆದ್ಯದಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಾಕ್ಯ ಎಕ್ಸಡೋಸ್ ಚಾಪ್ಟರ್ ಟ್ವೆಂಟಿ ತ್ರೀ ವರ್ಸ್ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ವರ್ಸ್ ನಿಮ್ಮ ದೇವರದ ಯೋಣ ಆರಾಧಿಸಬೇಕು ಆಗ ಆತನು ನಿಮ್ಮ ಪಾನಗಳನ್ನು ಆಶೀರ್ವದಿಸುವನು ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ ನಿಮಗೆ ಸಂಪೂರ್ಣದ ಆಯುಷನ್ನು ಕೊಡುವೆನು ಇಲ್ಲಿ ನೋಡ್ತೇವೆ ದೇವರನ್ನು ಭಯಭಕ್ತಿಯಿಂದ ಸೇವಿಸಿದರೆ ದೇವರು ಆತ್ಮಸ್ವರೂಪನಾಗಿದ್ದಾರೆ ದೇವರ ಪ್ರಥಮ ಆಜ್ಞೆ ಆಗಿದೆ ನನ್ನನ್ನು ಹೊರತು ಬೇರೆ ದೇವರುಗಳು ನಿಮಗೆ ಇರಬಾರದು ಯಾವ ಮೂರ್ತಿಯನ್ನಾಗಲಿ ಆಕರ್ತಾಗಲಿ ಭೂಮಿ ಮೇಲಾಗಲಿ ಯಾವ ಮೂರ್ತಿಯನ್ನು ಮಾಡಬಾರದು ಯಾವ ಮೂರ್ತಿಗೆ ಅಡ್ಡ ಬೀಳಬಾರದು ಎಂಬುದಾಗಿ ದೇವರ ಪ್ರಥಮ ಆಜ್ಞೆ ಇದೆ ಪ್ರೀ ಆಜ್ಞೆಗೆ ವಿಧಕೊಂಡು ಯಾರು ದೇವರು ಆತ್ಮಸ್ವರೂಪನು ಆತನು ಆತ್ಮ ರೀತಿಯಲ್ಲಿ ವಾಕ್ಯ ವಿದ್ಯೆ ಆರಾಧನೆ ಮಾಡಿದ ಅಂಥ ಆರಾಧನೆ ದೇವರಿಗೆ ದೇವರು ಮೆಚ್ಚುತ್ತಾನೆ ಮತ್ತು ಅಂಥ ಆರಾಧನೆ ಮಾಡುವವರ ಅನ್ನಪಾನ ಆಶ್ರಯ ಮಾಡ್ತಾನೆ ಅಂಥವರಿಗೆ ಯಾವ ವ್ಯಾಧಿ ಉಂಟಾಗದೆ ಮಾಡುತ್ತಾನೆ ಅಂಥವರಿಗೆ ಗರ್ಭಸ್ರಾವಲು ಬದಲೇ ಇವತ್ತು ದೇವರನ್ನು ನೀವು ಮೆಚ್ಚುವರಾಗಬೇಕು ಭಯ ಭಜನಾದ ಅರ್ಥ ದೇವರ ಆಜ್ಞೆಗೆ ವಿಧರಾಗಬೇಕು ದೇವರ ಮೊದಲಿನ ಆಜ್ಞೆ ಇದೆ ದೇವರು ಜೀವಂತವಾದಂಥ ದೇವರಾಗಿದೆ ಆತನ ಆತ್ಮಸ್ವರೂಪದಲ್ಲಿ ಯಾವುದೇ ಥರದ ರೂಪವನ್ನು ಆತನಿಗೆ ಕೊಟ್ಟು ಆರಾಧನೆ ಮಾಡಬಾರ್ದು ಆತನ ಆತ್ಮ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಆರಾಧನೆ ಮಾಡುವುದು ದೇವರನ್ನು ಭಯ ಭಕ್ತ ಅಂಥ ಆರಾಧನೆ ಮಾಡುವವರಿಗೆ ದೇವರು ಈ ಆಶೀರ್ವಾದ ಕೊಡುತ್ತಾನೆ ಒಂದು ವೇಳೆ ದೇವರಿಗೆ ಕೊಡುವ ಮಾನವನ್ನು ಇತರ ವಸ್ತುಗಳಿಗೆ ದೇವರು ಪ್ರೀತಿ ಮಾಡಲಿಕ್ಕೆ ಯಾವ ವಸ್ತುವನ್ನು ಅಡ್ಡಬಾರ್ದು ಅದುವೇ ಒಂದು ಮೂರ್ತಿಯಾಗಿದೆ ಆಗ್ಬೋದು ಮಣ್ಣಲ್ಲಿ ಕೆತ್ತದ ಮೂರ್ತಿ ಆಗ್ಬೋದು ಮನುಷ್ಯನಾಗಬಹುದು ಅಥವಾ ಯಾವುದೇ ಸಂಗತ ತ ಪ್ರಾರ್ಥನೆ ಮಾಡಲಿಕ್ಕೆ ಅವರಿಗೆ ಮೊಬೈಲ್ ಅಡ್ಡಿ ಆಗ್ತದೆ ಅವರು ಪ್ರಾರ್ಥನೆ ಮಾಡುವಾಗ ಅವರ ಮೊಬೈಲ್ನಲ್ಲಿ ಅವ್ರ ಸ್ಯಾಲೆಂಡಲ್ಲಿ ಇಟ್ಟುಕೊಳ್ಳುವುದಿಲ್ಲ ಕೈಲಿಟ್ಟುಕೊಂಡು ಮೊಬೈಲ್ ಕಡೆ ಗಮನ ಕೊಟ್ಟು ಆ ಮೊಬೈಲ್ ಅವರಿಗೆ ವಿಗ್ರಹ ಆರಾಧನೆ ಆಗ್ತದೆ ಅನೇಕರು ಬರೆಯೋದು ಪ್ರಾರ್ಥನೆ ಮಾಡುತ್ತಾರೆ ಅದೇ ಪ್ರಾರ್ಥನೆ ಮಾಡುವಾಗ ಮೊಬೈಲ್ ಅವರು ಸ್ಯಾಲೆಂಡಲ್ಲಿ ಇಡೋದಿಲ್ಲ ಅವರ ಮನಸ್ಸು ಮೊಬೈಲ್ ಇರ್ತದೆ ಒಂದು ಅಂತ ಅದು ವಿಗ್ ಅವರಿಗೆ ಮೊಬೈಲ್ ವಿಗ್ರಹ ಆರಾಧನೆ ಆಗಿದೆ ಕೆಲವರು ಪ್ರಾರ್ಥನೆ ಮಾಡಲಿಕ್ಕೆ ಅವರ ಅವರಿಗೆ ಕೆಲಸ ಅಡ್ಡಿ ಆಗ್ತದೆ ಕೆಲವರು ಯಾವುದು ನಿಮಗೆ ದೇವರ ಆತ್ಮದಿಂದಲೂ ಸತ್ಯಂದಲೂ ಆರಾಧನೆ ಮಾಡಲಿಕ್ಕೆ ಪ್ರಾರ್ಥನೆಗೆ ಯಾವ ವ್ಯಕ್ತಿ ಮೇಲೆ ಅಡ್ಡ ಬರ್ತದೋ ಯಾವ ವಸ್ತು ವಸ್ತುವಿನ ಅಡ್ಡ ಬರ್ತದೋ ಅಥವಾ ಅದಕ್ಕೆ ದೇವರುಗಳು ಮಾವನ ಬೇರೆ ಯಾವ ವಸ್ತುವಿನೂ ಹಾಕಬೇಕು ಅದು ವಿಗ್ರಹಾರ್ಧ ಈ ವಿಗ್ರಹಾರಧನೆ ನೀವು ಮಾಡುವುದರೆ ದೇವರ ನಿಮ್ಮ ಬರ್ತದೆ ಅದಕ್ಕೆ ಬದಲಾಗಿ ಎಲ್ಲ ಥರದ ವಿಗ್ರಹಗಳನ್ನು ದೂರ ಮಾಡಿಕೊಂಡು ದೇವರ ಆತ್ಮಸ್ವರೂಪನು ಆತ್ಮ ರೀತಿಯಲ್ಲಿ ಸತ್ಯ ತಕ್ಕಾಗಿ ಸಂಪೂರ್ಣ ಹೃದಯದಿಂದ ಸಂಪೂರ್ಣ ಮನಸ್ಸಿನಿಂದ ಸಂಪೂರ್ಣವಾದ ನಿಮ್ಮ ಶಕ್ತಿಯಿಂದ ಅದನ್ನು ಪ್ರೀತಿ ಮಾಡುತ್ತಿರು ಆ ಅಂಥ ಆರಾಧನೆ ಭಯ ಭಕ್ತಿಯಿಂದ ಆರಾಧನೆ ಅಂಥ ಆರಾಧನೆ ಮಾಡುವವರ ಅನ್ನಪಾನಗಳ ಆಶೀರ್ವ ಮಾಡ್ತಾನೆ ಅಂಥವ್ರಿಗೆ ಯಾವ ವ್ಯಾಧಿ ಉಂಟಾದ ಮಾಡ್ತಾನೆ ಅಂಥವ್ರಿಗೆ ಬಂಜತನ ಇರುವುದಿಲ್ಲ ಆಶೀರ್ದವ್ರಿ ವಾಗ್ದಾನ ಮಾಡಿದ್ದಾನೆ ಪ್ರೇರಿ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ ಧರ್ಮವಸಗನ ಪುಸ್ತಕ ಆನಂದನೇ ಆದ್ಯದಲ್ಲಿ ಇಪ್ಪತ್ತ ಆರರಿಂದ ಇಪ್ಪತ್ತ ಎಂಟನೇ ವಾಕ್ಯ ಡಿಟೋನಮಿ ಚಾಪ್ಟರ್ ಲೆವೆನ್ ವರ್ಸ್ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಯ್ಟ್ ವರ್ಷ ನೋಡಿರಿ ಇವತ್ತು ನಾನು ಆಶೀರ್ವಾದವನ್ನು ಸಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ ನಾನೀಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯಹನ ಆಜ್ಞೆಗಳಿಗೆ ನೀವು ವಿಧನಾಗಿ ನಡೆದರೆ ಆ ಈ ಆಜ್ಞೆಗಳಿಗೆ ವಿಧನಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮ್ಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದ ಸಾಪವು ನಿಮಗುಂಟಾಗುವುರಿ ಹಾಗಾದರೆ ನಿಮಗೆ ಇಲ್ಲಿ ಕೀರ್ತದೆ ದೇವನನ್ನು ಭಯಭಕ್ತಿಯಿಂದ ಸೇವಿಸಿರಿ ನಡುಗುದ ಪ್ರೇ ದೇವರು ಪ್ರೇರೇ ಭಯಂಕರನಾಗಿದ್ದಾನೆ ಆತನು ಪ್ರೇರೇ ದಯಿಸುವ ಅಗ್ನಿಯಾಗಿದ್ದಾನೆ ಆತನ ಆಶೀರ್ವಾದ ನಿಮಗೆ ಬೇಕಾ ಆತನ ಕರುಣೆ ನಿಮಗೆ ಬೇಕಾ ಆತನ ದಯೆ ನಿಮಗೆ ಬೇಕಾ ಆತ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾ ಆತ ನಿಮ್ಮನ್ನು ಸಂರಕ್ಷಣೆ ಮಾಡಬೇಕಾ ಪ್ರೇರೇ ಆಗಾದರೆ ದೇವರ ವಾಕ್ಯತದೆ ದೇವರು ನಿಮ್ಮ ಮುಂದೆ ಎರಡು ಮಾರ್ಗಗಳು ಇಟ್ಟಿದ್ದಾನೆ ಒಂದು ಮಾರ್ಗ ವಿಧೇಯತೆ ಮಾರ್ಗ ಒಂದು ಮ ಎನ್ನುವುದು ಮಾರ್ಗ ಅವಿವಿಧ್ಯತೆ ಮಾರ್ಗ ದೇವರ ವಾಕ್ಯ ಆಕಾಶ ಮತ್ತು ಭೂಮಿ ದೇವರು ಸಾಕ್ಷಿ ಇಟ್ಟಿದ್ದಾನೆ ನೀವು ದೇವರ ವಾಕ್ಯಕ್ಕೆ ಬೀದರ ಹೋಗಿದ್ದಾರೆ ದೇವರ ಆಜ್ಞೆಗೆ ವಿಧರಾಗಿದ್ದಾರೆ ಈ ಆಕಾಶ ಮತ್ತು ಭೂಮಿ ದೇವರಿಗೆ ಸಾಕ್ಷಿ ಕೊಡುತ್ತದೆ ನಿನ್ನ ಮಗನನ್ನು ಆಶೀರ್ವದಿಸುವ ನಿಮ್ಮದಾಗಿ ದೇವರ ವಾಕ್ಯ ಅವಿವಧನಾದರೆ ಈ ಆಕಾಶ ಭೂಮಿ ನಿಮ್ಮ ಬಗ್ಗೆ ಸಾಕ್ಷಿ ಕೊಡ್ತದೆ ನೀವು ಅವಿದ್ಧ ಆಗ್ತದೆ ಅದಕ್ಕೆ ಇಲ್ಲಿ ಇರ್ತದೆ ನಿಮ್ಮ ಮುಂದೆ ಆಶೀರ್ವಾದವನ್ನು ಇಟ್ಟಿದ್ದಾನೆ ಸಾಪಟ್ಟಿದ್ದೇನೆ ನಿಮಗೆ ಆಶೀರ್ವಾದ ಪಡಬೇಕಾ ನೀವು ದೇವರ ಪ್ರತಿಯೊಂದು ಆಜ್ಞೆಗೆ ವಿಧನ ದೇವರ ಪಡೆ ಅಲ್ಲಿ ಕಡೆ ಹತ್ತು ಆಜ್ಞೆ ಕೊಟ್ಟಿದ್ದಾನೆ ಹೊಸ ಹೊಣ್ಣ ಅನೇಕ ಆಜ್ಞೆ ಕೊಟ್ಟಿದ್ದಾನೆ ನಂತರ ಅಪ್ಪಸದ ಪೌಲನ್ನು ಕೊಟ್ಟಿದ್ದಾನೆ ಅಪ್ಪಸದ ಪ್ರೇತನ ಕೊಟ್ಟಿದ್ದಾನೆ ಯಾಕೋಬನ್ನು ಕೊಟ್ಟಿದ್ದಾನೆ ಯುವನ ಪತ್ರಿಕೆಗಳ ಆಜ್ಞೆಗಳುಂಟು ಉಂಟು ಪ್ರಕಟಣೆಯಲ್ಲಿ ಆಜ್ಞೆಗೆ ಅನೇಕ ಆಜ್ಞೆಗಳು ಬೇರೆ ವಸ ಈ ಎಲ್ಲ ಆಜ್ಞೆಗೆ ವಿವಿಧರಾಗಿ ನಡೀತಿರೋ ಆಗ ಆ ಶೀವ್ರದೂ ಆತನ ಕರುಣೆಯು ಆತನ ಕೃಪೆಯು ಆತನ ಆತನ ಪ್ರೇ ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರವು ನಿಮಗೆ ಬರುತ್ತದೆ ಒಂದು ವೇಳೆ ಯಾವುದೇ ದೇವರ ಆಜ್ಞೆಗನ್ನು ಅವಧಿರಾಗ್ತಾರೋ ಅಲ್ಲಿ ಸಾಪ ಬರ್ತಾ ನಿಮಗೆ ಸಾಪ ಅದನ್ನು ಬಿಡುಗಡೆ ಬರಬೇಕು

ಕರ್ತನ ಒಡೆಯನ್ನು ನಂಬುವರಬೇಕು ಮತ್ತು ಯೇಸು ಕ್ರಿಸ್ತನು ಎರಡು ಸಾವಿರ ಇಪ್ಪತ್ತ್ಮೂರು ವರ್ಷದ ಮೊದಲು ಈ ಮೂಲಕ್ಕೆ ಬಂದು ನಿಮ್ಮೆಲ್ಲ ಪಾಪಗಳನ್ನು ನಿಮ್ಮೆಲ್ಲ ಸಾಪಗಳನ್ನು ಆತ ಕಲಬುರಗಿ ಕೃಷಿಯಲ್ಲಿ ಒತ್ತುಕೊಂಡಿದ್ದಾನೆ ನಿಮಗೋಸ್ಕರ ರಕ್ತ ಸೂರಿಸ್ತಾನೆ ಆತ ಜೀವಿತವೇ ದಿನ ನಂಬಬೇಕು ಆತ ಅಂಗೀಕಾರ ಮಾಡುವಾಗ ಆತ ನಿಮಗೆ ಧರ್ಮಶಾಸ್ತ್ರದಲ್ಲಿರುವ ಎಲ್ಲ ಸಾಪದ ಬಿಡುಗಡೆ ಕೊಡ್ತಾನೆ ದೇವರ ವಾಕ್ಯ ವಿದ್ಯೆರಾಗುವಾಗ ಒಂದು ವೇಳೆ ಪ್ರೇ ದೇವರ ವಿದ್ಯೆ ಆಗುವುದಿಲ್ಲವೋ ಆಗ ಈ ಸಾಪನ್ನು ನಿಮಗೆ ಬಿಡುಗಡೆ ದೇವರ ವಾಕ್ಯ ವಿದ್ಯೆ ಆಗುವಾಗ ಎಲ್ಲ ಧರ್ಮಶಾಸ್ತ್ರದಿಂದ ಯೇಸುಕ್ರಿಸ್ತ ನಿಮಗೆ ಹಾಗೆ ಬಿಡಿ ರಾಗದೇವಿತ ಅನೇಕ ರೂಪರೆ ಸಂದೇಶ ಅನೇಕ ಜೀವಿತದಲ್ಲಿ ನಮ್ಮ ಸಂತಾನದ ಬಂದ ಕೆಲ ಜನರೇಷನ್ ಸಾಪದಲ್ಲಿ ಕೆಲವು ದೀರಿ ಮಧ್ಯೆ ದೇವ್ ತೋರಿಸಿದೆ ಅನೇಕ ವಿಧದ ಶಾಪಗಳು ಅನೇಕ ರೋಗಗಳು ಪರಂಪರೆಯ ಬಗ್ಗೆ ಬರ್ತಾ ಉಂಟು ಅನೇಕರ ಕುಟುಂಬದಲ್ಲಿ ಪರ ನಲವತ್ತು ಐವತ್ತು ವರ್ಷ ದಾಟ ಮೊದಲು ಸಾಯುತ್ತಾ ಇರಬೇಕು ಗಂಡ ಸ್ವರೂಪ ಈ ರೀತಿ ಒಂದು ಮರಣದ ಸಾಪ ಉಂಟು ಪರ ಅನೇಕ ಕುಟುಂಬದಲ್ಲಿ ಅಪಘಾತ ಆಕ್ಸಿಡೆಂಟ್ ಇದೆಲ್ಲ ಶಾಪಗಳಿಂದ ನಿಮಗೆ ಬಿಡರಾಗಬೇಕಾ ಈ ದಿನ ದೇವರ ಆತ್ಮಹತ್ಯೆ ದೇವರು ಜೀವಂತ ಸ್ವರೂಪ ರೂಪನಾಗಿದ್ದಾನೆ ಆತ ಪರಲೋಕದಲ್ಲಿ ತಂದೆ ಬಲಿದ ಆಸನ ಆತನು ತಾನೆ ಆತನು ಆತ್ಮಸ್ವರೂಪನು ಆತನೇ ಕೊಡುವ ಮಾನವನು ಯಾವ ವ್ಯಕ್ತಿಗೂ ಯಾವ ರೂಪಕ್ಕೂ ಯಾವ ಸಂಗತಿ ಕೊಡದೆ ಆತನನ್ನು ದೇವರ ವಾಕ್ಯವನ್ನು ನಂಬಬೇಕು ಆ ವಾಕ್ಯ ವಿಧರಿಸಿಕೊಂಡು ಆತನ ಆತ್ಮದಿಂದ ಆರಾಧನೆ ಮಾಡುತ್ತಿರೋ ಆ ಆರಾಧನೆ ಆತನು ಮೆಚ್ಚಿಕೊಂಡು ನಿಮ್ಮ ಅನ್ನ ಪಾಪನು ಆಶ್ರಯ ಮಾಡ್ತಾನೆ ಯಾವ ರೋಗವು ಬಂದು ನಿಮ್ಮನ್ನು ಕಾಪಾಡುತ್ತಾನೆ ಮತ್ತು ನಿಮ್ಮ ಕುಟುಂಬ ಎಲ್ಲ ಜನರೇಷನ್ ಬಂದ ಎಲ್ಲ ಸಂತಾನದ ಎಲ್ಲ ಸಾಪ ಪರಿಪೂರ್ಣ ಬಿಡೇರು ಕೊಡುತ್ತಾನೆ ಆದರೆ ನೀವು ಬರೀ ಯೇಸುಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ಬರೀ ಯೇಸುಕ್ರಿಸ್ತನು ಕ್ರಿಸ್ತನು ಧರ್ಮಶಾಹಸ ಬಿಡುಗಡೆ ಕೊಟ್ಟಿದ್ದಾನೆ ಬಯಂ ಅರಿಕೆ ಮಾಡಿಕೊಂಡು ವಿಧೇನಾಗದಿದ್ದರೆ ನಿಮಗೆ ಬಿಡುಗಡೆ ಬರುತ್ತ ವಿಧೇಯತೆ ಅತಿ ಪ್ರಾಮುಖ್ಯವಾಗಿದೆ ಇದು ಹೊಸ ಬಿಡಕ್ಕೆ ನಾವು ನೋಡಪ್ಪರೆ ದೇವರನ್ನು ಭಯ ಭಕ್ತಿ ಸೇವಿಸಿದೆ ಇದರ ಅರ್ಥ ನೋಡಪ್ಪರೆ ಮತ್ತೆ ಅನುಭವಿಸುವೆ ಆರನೇ ಆದ್ಯದಲ್ಲಿ ಇಪ್ಪತ್ತ ನಾಲ್ಕನೇ ವಾಕ್ಯ ಮತ್ತೆ ಗೋಸ್ಪಲ್ ಸೆವೆ ಸಿಕ್ಸ್ ವರ್ಸ್ ಟ್ವೆಂಟಿ ಫೋರ್ ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ಪ್ರೀ ದ್ವೇಷಿಸಿ ಇನ್ನೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾಸ್ತರ ಮಾಡುವನು ನೀವು ದೇವರನ್ನು ದಣವನ್ನು ಕೂಡ ಸೇವಿಸಲಾರರಿ ಇಲ್ಲಿ ಸೇವಿಸದೆ ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ ಒಂದೇ ಯಜಮಾನ ನಿಮಗೆ ಬೇಕು ಪ್ರೇರೇ ದೇವರ ವಾಕ್ಯದಲ್ಲಿ ಬರ್ತದೆ ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾಗುವುದೇ ಪ್ರೇರೇ ಯೇಸು ಕ್ರಿಸ್ತನಿಗೆ ವಿಧರಾಗುತ್ತೀರಿ ಪಾಪಕ್ಕೆ ದಾಸರಾದರೆ ಸೈತನಿಗೆ ವಿಧರಾಗುತ್ತೀರಿ ಯಾರು ಪಾಪ ಮಾಡುತ್ತಾರೋ ಸೈತನ್ ಮಜ್ಜಾ ಮಾಡ್ತಾನೆ ಆ ಸೈತನ ಬಂದದ್ದು ಪ್ರೇರೇ ಕಲ್ಲನ್ನು ಆಗಿದ್ದಾನೆ ಆದರೆ ಬಂದದ್ದು ನಿಮ್ಮ ಆಶೀರ್ವಾದ ಆರೋಗ್ಯ ಕದ್ದುಕೊಳ್ಳುವುದಕ್ಕೆ ನಾಶ ಮಾಡೋದಕ್ಕೆ ಹಾಳು ಮಾಡಿದ ಬಂದಿದ್ದಾನೆ ಹೊರತು ಬೇರೆ ಯಾವುದಕ್ಕೆ ಬರಲಿಲ್ಲ ಆದರೆ ನೀವು ಯೇಸು ಕ್ರಿಸ್ತ ಯಜಮಾನಕ್ಕೆ ನಂಬಿಕೆಯಿಂದ ಬಿದರಾಗ್ತರು ಆಗ ಯೇಸುಕ್ರಿಸ್ತ ನಿಮಗೆ ಜೀವವನ್ನು ಕೊಡ್ತಾನೆ ನಿತ್ಯ ಜೀವನ ಕೊಡ್ತಾನೆ ಸಮೃದ್ಧ ಎಲ್ಲ ಆಸನ್ನು ಕೊಡ್ತಾನೆ ಅದಕ್ಕೆ ಯೇಸುಕ್ರಿಸ್ತ ಇರ್ತಾನೆ ಯಾರು ಇಬ್ಬರು ಯಜಮಾನರ ಸೇವೆ ಮಾಡಲಿಕ್ಕಾಗುತ್ತೆ ಅವನು ಒಬ್ಬರನ್ನು ಹಾಗೆ ಮಾಡಬೇಕು ಇನ್ನೊಬ್ಬನಿಗೆ ಹೊಂದಿಕೊಳ್ಳಬೇಕು ಇಬ್ಬರು ಇಬ್ಬರು ಸೇವೆ ಮಾಡಿದ್ರೆ ಅವನಿಗೆ ಆಗುವುದಿಲ್ಲ ಎಂದು ಯೇಸುಕ್ರಿಸ್ತ ಇರ್ತಾನೆ ಅನ್ನ ಆತನ ಇಸ್ಕರಿಸ್ತಾನೆ ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲು ಪ್ರೇ ಲೋಕದಲ್ಲಿ ಧನ ಎಂಬ ಈ ದೇವರು ಅನೇಕರಿಗೆ ತುಂಬಾ ಶ್ರೀಮಂತಿಕೆ ಕೊಡುತ್ತದೆ ಪ್ರೀ ಅದಕ್ಕೆ ಆಪಸ್ ಪಡೆಯುತ್ತಾನೆ ಆಯುಷ್ವಂತನಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪರಿಣೆ ಎಂಬ ಸಿಕ್ಕಿಕೊಳ್ಳುತ್ತಾರೆ ಎಂಬುದಾಗಿ ಯಾಕಂದ್ರೆ ಈ ಲೋಕದಲ್ಲಿ ಪ್ರಯುಷ್ವರನ್ನು ಕೊಡುವ ದೇವರು ಇದ್ದಾನೆ ಪ್ರೇ ಈ ದೇವರು ಪ್ರೇ ತುಂಬ ಐಷನ್ನು ಕೊಡ್ತಾನೆ ಆದರೆ ದೇವರ ಮಕ್ಕಳು ಪ್ರಿಯರೇ ಎಂಬ ದೇವರನ್ನು ಆರಾಧನೆ ಮಾಡಿಕೊಂಡು ಯೇಸು ಕ್ರಿಸ್ತನ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಅವರು ದೇವರನ್ನು ಆರಾಧನೆ ಮಾಡುವ ಆರಾಧನೆ ತೊಬ್ಬರನ್ನೇ ಆರವಾಗಿದ್ದೇವೆ ಅದಕ್ಕೆ ಪ್ರಿಯೇ ನಾನು ನೋಡ್ತೇವೆ ಪ್ರೇ ಅನೇಕರು ಇವತ್ತು ಆರ್ಥಿಕ ಮುಖಟ್ಟಿನಲ್ಲಿ ಆರ್ಥಿಕ ಕೊರತೆಯಲ್ಲಿ ಆಗ್ತಾ ಹೋಗ್ತಾ ಇದ್ದೀರಿಂಬ ದೇವರ ಆತ್ಮ ತೋರಿಸಿದ್ದಾನೆ ಬರೀ ಇದಕ್ಕೆಲ್ಲ ಕಾರಣ ಈ ಸಾಪು ಬಿಡಿಯಾಗಬೇಕಾ ದೇವರ ನೀವು ಆದಾಯದಿಂದ ದೇವರನ್ನು ಸನ್ಮಾನಿಸಿರಬೇಕು ಅದಕ್ಕೆ ಯಶ್ ನೀವು ದೇವರನ್ನು ದನವನ್ನು ಕೊಡಿಸಿರು ದೇವರಿಗೆ ಕೊಡುವ ದಸಮಸ ಕಾಣಿಕೆಯನ್ನು ಕದ್ದುಕೊಳ್ಳುತ್ತಿರು ಅದರ್ಥ ದನ ಎಂಬ ಆ ದೇವರನ್ನು ನೀವು ಆರಾಧನೆ ಮಾಡುತ್ತೀರಿ ಆ ದೇವರು ನಿಮಗೆ ಆಶ್ವರ್ಯ ಕೊಡುತ್ತಾನೆ ಆದರೆ ನಿಜವಾದ ಐಶ್ವರ್ಯ ನಿಜ ಸಮಾಧಾನ ನಿಮ್ಗೆ ಕೊಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಯೇಸ್ ಕ್ರಿಸ್ತಾನೆ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುವರು ನಿಮ್ಮ ಆದಾಯ ಬಂದ ಎಷ್ಟು ನಿಮಗೆ ಸ್ವಲ್ಪ ಸಂಬಳ ಇರ್ಬೋದು ಜಾಸ್ತಿ ಇರ್ಬೋದು ಸಾಲ ಇರ್ಬೋದು ಅದೇ ಮೊದಲನೇ ಭಾಗ ದೇವರಿಗೆ ಕೊಡುವರೆ ಆಗಬೇಕು ಅದು ಎಸ್ಕೂ ಹೊಸಲಿ ಕೊಡಿರಿ ಕಡಲು ಪಡೋದು ಜಡ್ದು ಅಲ್ಲಾಡಿಸಿ ಹೊರಸಲ್ಲೂ ಹಾಗೆ ನಿಮಗೆ ಎಷ್ಟು ನೀವು ದೇವರಿಗೆ ನಿಮ್ಮ ಆದಾಯದಿಂದ ದೇವ್ರಗಳ ದಸಮೋಸವನ್ನು ಕಾಣಿಕೆಯನ್ನು ಪರೋಪಕಾರವನ್ನು ದಾನ ಧರ್ಮವನ್ನು ಮಾಡಿದರೂ ಅಷ್ಟು ದೇವರು ನಿಮಗೆ ಕೊಡುತ್ತಾನೆ ಈ ರೀತಿ ದೇವರು ನಿಮ್ಮನ್ನು ಆಶ್ರೀದ ಮಾಡ್ತಾನೆ ಎಲ್ಲ ಕೊರತೆ ಎಲ್ಲ ಸಾಲದ ಬಿಡುಗಡೆ ಮಾಡ್ತಾನೆ ಅದಕ್ಕೆ ಪರಿ ದೇವರನ್ನು ಭಯಪಿಸುತ್ತ ದೇವರನ್ನು ಪಡೆ ಎಲ್ಲ ಆಜ್ಞೆಗಳ ವಿಧ ಆಗಬೇಕು ಯಾವುದೇ ಆಜ್ಞೆಯನ್ನು ಅವಧಬಾರು ಸಹಿತ ಕಲ್ಲನ್ನು ಹಾಕಿದ್ದಾನೆ ನಾವು ನೋಡ್ತೇವೆ ಆಪತಿ ಐದು ಅಣ್ಣನೆಯ ಸಫಿರ ಬಗ್ಗೆ ನಾವು ನೋಡ್ತೇವೆ ಅಂದರೆ ಅಣ್ಣನೆಯ ಸಫೀರ ನೋಡ್ತೇವೆ ಆ ಹೊಸ ನುಡಿಕೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ಅದರಲ್ಲಿ ಬಂದ ಹಣವನ್ನು ದೇವರ ಸೇವಕರಿಗೆ ದೇವರ ಸೇವೆಗಾಗಿ ಅವರು ತಂದು ಕೊಡುತ್ತಿದ್ದರು ಅದರಲ್ಲಿ ಆಂಜನೇಯ ಸಪ್ರೆ ಎಂಬವರು ಏನು ಮಾಡಿದರು ಅವ್ರ ಗಂಡನದ ಇಬ್ಬರು ಮಾತಾಡಿಕೊಂಡು ದೇವರಿಗೆ ನಾವು ಅತ್ತೊಂದು ಭಾಗ ಕೊಡೋದು ಯಾಕೆ ಎಂಬುದಾಗಿ ಅವರು ಸ್ವಲ್ಪ ಅವರು ಅವರು ತೆಗೆದುಕೊಂಡು ಬಂದರು ಆದರೆ ದೇವರ ಆತ್ಮನು ಪ್ರೇತನ ಮುಖಾಂತರ ಮಾತನಾಡಿದನು ಆತನು ಕೇಳಿದನು ನೀವು ದೇವರಿಗೆ ಸುಳ್ಳು ಆಡುತ್ತೀರಿ ಪವಿತ್ರ ಸುಳ್ಳು ಹಾಡಿದ್ದೀರಿ ಅಲ್ಲಿ ಅವರು ಒಪ್ಪಿಕೊಳ್ಳಬೇಕು ಹೌದು ನಾವು ದೇವರಿಗೆ ಕೊಟ್ಟು ದಸಮನ್ನು ಕದ್ದುಕೊಂಡು ಅವರು ಒಪ್ಪಿಕೊಳ್ಳೆ ಅವರು ಕದ್ದು ಇಟ್ಟದು ಅವರಿಗೆ ತಿನ್ನಲಿಕ್ಕೆ ಆಗದೆ ಅವ್ರು ಸತ್ತು ಓದರು ಆಗದೆ ಇವತ್ತು ಪ್ರೇ ದೇವರಿಗೆ ಕೊಡುವ ದಸಮ ಕಾಣಿಕ ಕದ್ದುಕೊಳ್ಳುವುದಾದರೆ ನಿಮ್ಮ ಬಿಸ್ನೆಸ್ನಲ್ಲಿ ನೀವು ಸೋತು ಸೋತು ಹೋಗ್ತೀರಿ ನಿಮ್ಮ ಸಾಲ ಬಿಡಾಗೋದಿಲ್ಲ ಆರ್ಥಿಕ ಕೊರತೆ ನಿಗೀಲು ಪಡೋದಿಲ್ಲ ಅದಕ್ಕೆ ದನವನ್ನು ಸೇವಿಸಬೇಡಿ ದನದಲ್ಲಿ ದೇವರಿಗನ್ನು ಸೇವಿಸಿರಿ ದೇವರು ದಸಮ ಕಾಣಿಕೆ ಆರಂಭ ಮಾಡಿರಿ ಆಗ ಅದು ಅದೇ ದೇವರ ಭಯ ಭಕ್ತಿಯನ್ನು ಆರಾಧಿಸು ಅಂಥವನು ದೇವರ ಆಚರಣೆ ಮಾಡೇ ಮಾಡ್ತಾನೆ ಎಂಥ ಮಾರ್ಕೆಟ್ ಬಿದ್ದೋದರೂ ದೇವರ ತನ್ನ ಮಕ್ಕಳಿಗೆ ಕೊರತೆ ಆಗಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೊಸ ಹೊಂದಿ ಅನೇಕ ವಾಗ್ದಾನಗಳು ಹೊಸ ಹೊಂದ್ ಬಿಡಿಕಲೂ ಹಲ್ಲೆಂಡ್ ಬಿಡಿಕೊಂಡು ಇದು ನಿಮ್ಮದಾಗಿದೆ ಎಂಬುದಾಗಿ ದೇವರ ಆತ್ಮ ಹೇಳುತ್ತೆ ಇನ್ನೊಂದು ನಾವು ವಾಕ್ಯ ನೋಡ್ತೇವೆ ಒಂದನೇ ತಿಮೂತಿ ಪುಸ್ತಕ ಆರನೇ ಆದ್ಯದಲ್ಲಿ ಎಂಟರಿಂದ ಹನ್ನೊಂದು ವಾಕ್ಯ ನಮಗೆ ಅನ್ನ ವಸ್ತ್ರಗಳಿದ್ರೆ ಸಾಕು ಆಯುರುವಂತರಾಗಬೇಕೆಂದು ಮನಸ್ಸು ಮಾಡುವವರು ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ ಎಲ್ಲ ಅತಿಸ್ಪರ್ಶ ಪ್ರೇ ಇವತ್ತು ಈ ಲೋಕದಲ್ಲಿ ಪ್ರೇ ನಿಮಗೆ ಅನ್ನ ಮತ್ತು ವಸ್ತ್ರಗಳಿದ್ದು ಸಾಕು ಪ್ರೇತ ಅನೇಕರು ಪ್ರೇ ಅದು ಕೆಲವರಿಗೆ ತಮ್ಮ ಪಿತೃಗಳಿಂದ ಬಂದ ಸ್ವಾಸ್ಥ್ಯವಾಗಿ ಅವರಿಗೆ ಆಸ್ತಿ ಪಾಸ್ತಿ ಬರ್ತದೆ ಅದೇ ಕೆಲವರಿಗೆ ಬಾಡಿಗೆ ಮನೆಯಲ್ಲಿ ನಿಲ್ತಾರೆ ಪ್ರಿಯುತರು ಅನೇಕರು ಬಾಡಿಗೆ ಮನೆ ಇದ್ದಿರೋ ಚಿಂತೆ ಮಾಡಬೇಡ್ರಿ ದೇವ್ರತೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಸ್ವಂತ ಮನೆಗೋಸ್ಕರ ದೇವರು ಕೊಡುವಂತ ಅದು ಕೊಡುವ ತನಕ ನೀವು ಕಾದುಕೊಳ್ಳಬೇಕು ನಿಮ್ಮ ಸಮಾಜದಲ್ಲಿ ನೀವು ಕೂಡಿಸಿಕೊಳ್ಳಬೇಕು ಅದು ಅಭಿವೃದ್ಧಿ ಆದರೆ ಅನೇಕರು ಸಾಲ ಮಾಡಿಕೊಂಡು ಮನೆ ಕಟ್ಟುತ್ತಾರೆ ನಿಮಗೆ ಗೌರ್ಮೆಂಟ್ ಕೆಲಸ ಉಂಟು ನಿಮಗೆ ಅಷ್ಟು ಸಂಬಳ ಉಂಟು ನಿಮ್ಗೆ ಪ್ರತಿಂಗ್ಳಿಗೆ ಆ ಸಾಲ ಕಂತು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ನಿಮಗೆ ನಿಮ್ಗೆ ನಂಬಿಕೊಡ್ತಾರೆ ನೀವು ಮಾಡಬಹುದು ಒಂದು ನಿಮಗೆ ಸಾಲ ಮಾಡಿಕೊಂಡು ನಿಮಗೆ ತೀರಿಸಲಿಕ್ಕೆ ಆಗುವುದಿಲ್ಲ ಅಂಥ ಒಂದು ಒಳ್ಳೆಯ ಕೆಲಸ ಒಳ್ಳೆಯ ಇನ್ಕಮ್ ಇಲ್ಲ ಅಂಥವರು ಪ್ರೇ ಎಂದಿಗೂ ಇನ್ನೊಬ್ಬರು ಮನೆ ಕಟ್ಟಿದ್ದಾರೆ ನಾನು ಸಾಲ ಮಾಡಿ ಈ ರೀತಿಯಲ್ಲಿ ನೀವು ಮಾಡಿ ಆಯಿಸುವಂಥದಕ್ಕೆ ಮನಸ್ಸು ಮಾಡುವುದೇ ನೀವು ಅನೇಕ ರೀತಿಯಲ್ಲಿ ಪ್ರೇ ನೀವು ಸೋಮವಾರ ನಾಶ ಬಿಳುಗಿಸ್ತೀರಿ ಎಂಬುದಾಗಿ ದೇವರ ವಾಕ್ಯಲ್ಲಿ ಎಚ್ಚರಿಕೊಡ್ತದೆ ಯಾಕಂದರೆ ಈ ಲೋಕದಲ್ಲಿ ಯಾವ ಮನಸ್ಸು ಶಾಶ್ವತವಾಗಿ ನಿಲ್ಲಕ್ಕಿಲ್ಲ ನಾವು ಪ್ರತಿಯೊಬ್ಬರು ತಾತ್ಕಾಲಿಕವಾಗಿ ಪರಾಯಣಕರಾಗಿದ್ದೇವೆ ಶಾಶ್ವತ ಮನೆ ಪರಲೋಕದ ಉಂಟು ಅದಕ್ಕೆ ಸ್ವಂತ ಮನೆಗಳಲ್ಲೂ ಇಲ್ಲ ಚಿಂತೆ ಮಾಡಬೇಡಿ ಅನ್ನ ವಸ್ತುಗಳಲ್ಲಿ ಸಾಕು ಮೇಲೆ ಇರ್ತಾನೆ ಇನ್ನೊಂದು ಅರ್ಥವಾಗಿದೆ ಆಯುಸ್ವಂತರ ಆಗೋದು ಇಲ್ಲಿ ಅನೇಕ ಬಿಸ್ನೆಸ್ಗಳುಂಟು ಪ್ರೇ ಪ್ರೇ ದೇವರಿಗೆ ಮೆಚ್ಚೆ ಆಗದಿರುವ ಯಾವುದೇ ಬಿಸ್ನೆಸ್ ನೀವು ಮಾಡುವುದಾದರೆ ಅದು ನಿಮಗೆ ಆತ್ಮೀಯ ಜೀವಿತಕ್ಕೆ ಹಾನಿ ತರುತ್ತೆ ಬರೀ ನೀವು ಯಾವಾಗ ಬಿಸ್ನೆಸ್ ಮಾಡುತ್ತೀರೋ ಬರೀ ಅನೇಕ ರೀತಿಯ ಬಿಸ್ನೆಸ್ಗಳು ಉಂಟು ಅನೇಕ ರೀತಿ ಬೇಗನೆ ನಿಮ್ಮ ಇನ್ಕಮ್ ಜಾಸ್ತಿ ಉಂಟು ಬರೆಯೇ ಕೆಲಸ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅದೇ ಯಾವ ಕೆಲಸ ಮಾಡುತ್ತಿರೋ ಏನು ಬಿಸ್ನೆಸ್ ಮಾಡುತ್ತಿರೋ ದೇವರ ಹತ್ತಿರ ಕೇಳಬೇಕು ಪವಿತ್ರ ಆತ್ಮನೆ ನಾಡು ಮಾಡೋ ಬಿಸ್ನೆಸ್ಸಿನಲ್ಲಿ ನಿನಗೆ ಮೈಮೆ ಉಂಟಾಗ್ತದೋ ನಿನ್ನ ಚಿತ್ತ ಉಂಟು ನೀವು ಕೇಳಿ ಮಾಡಿರಿ ದೇವರ ಚಿತ್ತ ಪ್ರಕಾರ ದೇವರಿಗೆ ಮೈಮೆ ತರುವ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಉಂಟು ಅದು ನೀತಿಯಲ್ಲಿ ಉಂಟು ಸತ್ತಲು ಉಂಟು ಅಂತ ಬಿಸ್ನೆಸ್ ಆಶೀರ್ವಾದ ಕೊಡುತ್ತದೆ ಆದರೆ ದೇವರ ವಾಕ್ಯಕ್ಕೆ ಅದು ವಿಧೇಯ ವಿಧೇಯತೆ ಇಲ್ಲ ಅದು ಮೋಸಕರವಾಗಿ ಅನ್ಯವಾಗಿ ದೋಚಿಕೊಂಡು ಈ ರೀತಿಯೆಲ್ಲ ಪ್ರೇರಣೆ ಆಯ್ಸುವಂತ ಮನಸ್ಸು ಮಾಡಿದರೆ ಅದು ನೀವು ಅನೇಕ ಸಂವರ ನಾಶದಲ್ಲಿ ಬೀಳಿಸದೆ ಅನೇಕರು ಪ್ರೀರ ದೇವರ ಮಕ್ಕಳು ಪ್ರೀರೇ ಇಂಥ ಒಂದು ಸೋದಲ್ಲಿ ಬಿದ್ದಿದ್ದಾರೆ ಅದೇ ದೇವರ ಆತ್ಮನು ಅಪದಪ್ಪದ ಮಕ್ಕಳನ್ನು ಎಚ್ಚರಿಕೊಳ್ತಾನೆ ಐಸರವಂತರಾಗಬೇಕೆಂಬ ಮನಸ್ಸು ಮಾಡುವವರು ದುಷ್ಪರಿಣಾಮ ಹುರಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿರು ಹಾನಿಕರವಾಗಿರುವ ಅನೇಕ ಆಸೆಯಲ್ಲಿ ಬೀಳುತ್ತಾರೆ ಇಂಥ ಆಸೆಗಳು ಮನಸ್ಸನ್ನು ಸಂವಾರ ನಾಶನ ಮುಳುಗಿಸ್ತಾರೆ ಅದರ್ಥ ಪ್ರೀರೇ ಈ ರೀತಿ ದೇವರಾಗೆ ಕೊಡುಗೆ ದೇವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯವಿಲ್ಲ ಆರಾಧನೆಗೆ ಸಮಯವಿಲ್ಲ ಎಲ್ಲ ರೀತಿಯಲ್ಲಿ ಬೆಳಿಗ್ಗೆ ತನಕ ನೀವು ತುಂಬ ಬ್ಯುಸಿ ಈ ರೀತಿ ಇಂಥ ಒಂದು ಬಿಸ್ನೆಸ್ಗಳು ಪ್ರೇರಿ ಇಂಥ ರೀತಿಯ ಒಂದು ಆಯುಷ್ಯವಂತರಾಗುವ ಇಂಥ ಒಂದು ಒಂದು ರೀತಿಯ ಸಹಿತ ದುಷ್ಪ ಸಿಕ್ಕಿಕೊಂಡರೆ ನಿಮ್ಮ ಆತ್ಮಿಕ ಜೀವಿತವನ್ನು ಕಳೆದುಕೊಳ್ಳುತ್ತೀರಿ ಇಲ್ಲಿ ಲೋಕವನ್ನು ಸಂಪಾದನೆ ಮಾಡಿಕೊಂಡು ಹಣ ಸಂಪಾದನೆ ಮಾಡಿಕೊಂಡು ನಿಮ್ಮ ಆತ್ಮ ನಷ್ಟಪಟ್ಟರೆ ಏನು ಪ್ರದಕ್ಕೆ ಅಪಸ್ಕೊಳ್ಳಿ ಇಂಥ ಆಸೆಗೆ ಒಳಪಡಬಾರದು ದೇಹ ಇರ್ತದೆ ನೀವು ದುಡಿದು ಬರೆಯೇ ಆದರೆ ದೇವರಿಗೆ ಸನ್ಮಾನಿಸಿಕೊಂಡು ದಸಮ ಕಾಣಿ ಸನ್ಮಾನಿಸಿಕೊಂಡು ನೀವು ಕೂಡಿಸಿಡಿದರೆ ಅದು ಅಭಿವೃದ್ಧಿ ಆಗ್ತದೆ ಅವನಿಗೇನು ಕಡಿಮೆ ಆಗುವುದಿಲ್ಲ ಆದರೆ ಪ್ರೇರಿ ದೇವರು ಕೊಡುವ ದಸಮಾನ ಕದ್ದು ಇಟ್ಕೊಂಡು ದೇವರು ಕೊಡುವ ಪ್ರಾರ್ಥನೆ ಸಮಯವನ್ನು ಕದ್ದು ಇಟ್ಟುಕೊಂಡು ಸಭೆಯಾಗಿ ಕೂಡಿ ಬರೋ ಸಮಯ ಕದ್ದು ಇಟ್ಟುಕೊಂಡು ನೀವು ಅನುಸರವಂತನಾಗಲಿಕ್ಕೆ ಪ್ರೇರೆ ಬೇರೆ ಬೇರೆ ರೀತಿಯ ರೀತಿಯಲ್ಲಿ ಮೋಸ ಮಾಡಿ ವಂಚನೆ ಮಾಡಿ ಅವಿದಾಯಕ ಈ ರೀತಿ ನೀವು ಮಾಡಿಕೊಂಡರೆ ಇಂಥ ಆಸೆಗಳು ನಿಮ್ಮ ಆತ್ಮ ಜೀವಿತವನ್ನು ಹಾಳು ಮಾಡ್ತದೆ ಆತ್ಮೀಯ ಜೀವಿತಕ್ಕೆ ಅದು ಹಾನಿ ತರ್ತದೆ ಅದಕ್ಕೆ ಎಚ್ಚರಿಕೆ ಇನ್ನೊಂದು ಸಂಗತಿ ನೋಡ್ತಾರೆ ಅಲ್ಲಿ ಆತನ ಮಗನಿಗೆ ಮುದ್ದೆ ಇಡಬೇಕು ಅದರ ಅರ್ಥ ನೋಡ್ಬಿಡ್ರೆ ಯೋ ನಂಬರ್ ಸುವಾರ್ತೆ ಹದಿನಾಲ್ಕನೇ ಆದ್ಯದಲ್ಲಿ ಹದಿನೈದನೇ ವಾಕ್ಯ ಮತ್ತು ಇಪ್ಪತ್ತ್ ಮೂರನೇ ವಾಕ್ಯ ಜಾನ್ ಸರ್ ಫೋರ್ಟೀನ್ ವರ್ಸ್ ಫಿಫ್ಟೀನ್ ಆ್ಯಂಡ್ ಟ್ವೆಂಟಿ ತ್ರೀ ವರ್ಸ್ ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞಾನ ಕೈ ನಡೆಯುವಿರಿ ಬರೇ ಯೇಸು ಕ್ರಿಸ್ತನಿಗೆ ಮುದ್ದು ಇಡುವುದೇ ದತ್ತವದೇ ಆತನ ಆಜ್ಞೆಗಳು ಕೈಕೊಂಡು ನಡೆಯುವುದು ಆತನಿಗೆ ಮುದ್ದು ಇಡುವುದು ಅಂಥವರ ಮೇಲೆ ದೇವರ ಆಶೀರ್ವ ಬರ್ತದೆ ಇಲ್ಲವಾದರೆ ಕೋಪ ಬರ್ತದೆ ಮನೆಯಲ್ಲಿ ಕೀರ್ತಿ ಇರ್ತದೆ ಇಪ್ಪತ್ತ ಮೂಲಕ ನೋಡ್ತೇವೆ ಯಾರಾದರೂ ನನ್ನನ್ನು ಪ್ರೀತಿಸಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು ಅವನನ್ನು ನನ್ನ ತಂದೆಯು ಪ್ರೀತಿಸೋನು ಮತ್ತು ನಾವಿಬ್ಬರು ಅವನ ಬಲಿಗೆ ಬಂದು ಅವನ ಬಲಿಯಲ್ಲಿ ಬಿಡಾರ ಮಾಡಿಕಲಿಯು ಇಲ್ಲಿ ಯಾರು ತಂದೆಯನ್ನು ಪ್ರೀತಿಸಿದರು ತಂದೆ ಕೊಟ್ಟ ಆಜ್ಞೆಯನ್ನು ಕೈಕೊಂಡು ನಡೀತರು ಅವನನ್ನು ಏಸು ಕೃಷ್ಣರು ಪ್ರೀತಿ ಮಾಡ್ತಾನೆ ತಂದೆ ಪ್ರೀತಿ ಮಾಡ್ತಾನೆ ತಂದೆ ಮಗ ಪವಿದ ತ್ರೈ ದೇವರು ಅವನ ಆತ್ಮದಲ್ಲಿ ಅವನ ಸಂಗಡ ಬಿಡಲ ಮಾಡುತ್ತವೆ ಇದು ಆಗಿದೆ ಯೇಸು ಕೃಷ್ಣನಿಗೆ ಮುದ್ದಿ ಇಡುವುದು ಅದಾತ ಯೇಸು ಕೃಷ್ಣ ಕೊಟ್ಟ ಆಜ್ಞೆಯನ್ನು ಕೈಕೊಂಡು ನಡೆಯುವುದು ಆ ಕೈಕೊಂಡು ನಡೆಯುವವರಿಗೆ ಆತನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ದಿನ ಆದ್ಯದಲ್ಲಿ ಒಂಬತ್ತು ಮತ್ತು ಹತ್ತನೇ ವಾಕ್ಯ ನಾವು ನೋಡ್ತೇವೆ ಪ್ರಿಯೇ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡ ಮೇರೆಗೆ ನಿನ್ನ ಆಜ್ಞೆಯನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಇಲ್ಲಿ ಯೇಸು ಕ್ರಿಸ್ತಾನೆ ಯೇಸು ಕ್ರಿಸ್ತನು ಈ ಭೂಲಕದಲ್ಲಿರುವಾಗ ಸಹ ಆತನು ತನ್ನ ತಂದೆಯನ್ನು ಪ್ರೀತಿ ಮಾಡಿದನು ತನ್ನ ತಂದೆ ಕೊಟ್ಟ ನನ್ನ ಆಜ್ಞೆ ಕೈಕೊಂಡು ನಡೆದು ತಂದೆಯ ಪ್ರೀತಿಯಲ್ಲಿ ಕೊಂಡು ಅದೇ ಯೇಸು ನೀವು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆ ಕೈಕೊಂಡು ನನ್ನ ಪ್ರೀತಿಗೊಂಡಿರುವ ಯಾಕಂದರೆ ಯೇಸು ಕ್ರಿಸ್ತನಿಗೆ ಮುದ್ದಿಡುವುದು ಎಂದ ಪ್ರೇರಿತವಾದ ಆತನ ಆತನ ಆಜ್ಞೆಗಳನ್ನು ಕೈಗೆ ನಡೆಯುವುದೇ ನಿಜವಾದ ಮುದ್ದು ಕೊಡುವುದು ಅದು ಅರ್ಥವಾಗಿದೆ ಆತನ ಪ್ರಯತ್ನ ಇಷ್ಟ ಯುದ್ಧನು ಹೆಸರು ಮುದ್ದು ಕೊಟ್ಟನು ಯಾಕೆಂದರೆ ಮೌತಿನ ಮಾರಿ ಬಿಟ್ಟು ಅದು ಅಲ್ಲ ಪ್ರೇ ಹೆಸರು ಮುದ್ದು ಇಡುವುದು ಅದು ಅರ್ಥವಾಗಿದೆ ಯಾಕೆಂದರೆ ಆತನ ಆಜ್ಞೆಗಳನ್ನು ಕೈ ನಡೆಯುವುದು ಆಗ ಆತನ ಪ್ರೀತಿಯು ಆತನ ಕರುಣೆಯು ಆತನ ದೇಹಯು ಆತನ ನಿಮ್ಮ ಪ್ರಾರ್ಥ ಉತ್ತರ ಕೊಡುತ್ತಾನೆ ಆತನ ಪ್ರತಿ ಗಳಿಗೆ ಯುಗದ ಸಮಾಪ್ತಿಯಲ್ಲಿ ಆತನ ನಿಮ್ಮ ಇರ್ತಾರೆ ಆತನ ಹೇಳ್ತಾನೆ ನಾನು ನಿಮ್ಮನ್ನು ಎಂದಕ್ಕೆ ಕೈ ಬಿಡುವುದಿಲ್ಲ ನಾನು ನಿಮ್ಮನ್ನು ತೊರೆಯುವುದಿಲ್ಲ ಹೇಳ್ತಾನೆ ತಂದೆ ಎತ್ತ ತಂದೆ ತಾಯಿಗಳು ನಿಮ್ಮನ್ನು ತೊರೆದು ಬಿಟ್ಟರೇನು ಅದು ನಾನು ತೊರೆಯುವುದಿಲ್ಲ ಹೇಳ್ತಾನೆ ನಾನು ನಿಮಗೆ ಸಹ ಈ ರೀತಿ ಯಶಸ್ತಾನೆ ನಿಮ್ಮ ಸಂಗಡಿ ಇದ್ದುಕೊಂಡು ಇಪ್ಪತ್ತು ಗಂಟೆ ನಿಮ್ಮನ್ನು ಸಂತಿಸ್ತಾನೆ ನಿಮ್ಮ ಹತ್ರ ಮಾತನಾಡ್ತಾನೆ ನಿಮ್ಮ ಹತ್ರ ಇರ್ತಾನೆ ನಿಮ್ಮನ್ನು ಆಶ್ರೆ ಮಾಡ್ತಾನೆ ನಿಮ್ಮ ಪ್ರದ ಕಿವಿ ಕೊಡ್ತಾನೆ ಇದು ಈ ರೀತಿ ಅರ್ಥವಾಗಿದೆ ಆತನಿಗೆ ಮುದ್ದು ಇಡುವುದು ಇನ್ನು ಇಲ್ಲವಾದರೆ ಆತನ ಕೋಪ ಬರ್ತದೆ ಅದರ ಬಗ್ಗೆ ನಾನು ನೋಡೋ ಪ್ರೇರೇ ಒಂದನೇ ಕುರಿತು ಬಂದ ಪತ್ರಿಕೆ ಹದಿನಾರನೇ ಆದ್ಯದಲ್ಲಿ ಇಪ್ಪತ್ತ ಎರಡನೇ ವಾಕ್ಯ ಫಸ್ಟ್ ಕೋರಿತೇನು ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಸಾಪಗ್ರಸ್ತನಾಗಲಿ ಕರ್ತನು ಬರೆದ ಯಾರಾದರೂ ಕರ್ತನನ್ನು ಹೃದಯಪೂರ್ವಕ ಪ್ರೀತಿ ಮಾಡುವುದಿಲ್ಲವೋ ಅವನ ಮೇಲೆ ಶಾಪ ಬರುತ್ತದೆ ಪ್ರೇ ಧರ್ಮಸ್ಕರಣ ಇಪ್ಪತ್ತೆಂಟು ಹದಿನೈದನೇ ವಾಕ್ಯದಿಂದ ಸಾಪ ಅಲ್ಲಿ ವಿವರಿಸಬೇಡಿ ಯಾರು ಯೇಸು ಕ್ರಿಸ್ತನನ್ನು ಹೃದಯಪೂರ್ವಕವಾಗಿ ಆತನ ಆಜ್ಞೆಯನ್ನು ಕೈಕೊಂಡು ನಡೆದಿಲ್ಲವೋ ಆತನಿಗೆ ಕಪಟವಾಗಿ ಇಷ್ಟು ಕಪಟ ಮುದ್ದು ಇಡ್ತಾರೋ ಅವರ ಮೇಲೆ ಸಾಪ ಬರ್ತದೆ ಅದು ಯಾರು ಯಶಸ್ಕೃತರು ಹೃದಯಪೂರ್ವಕವಾಗಿ ಆತನಿಗೆ ಮುದ್ದು ಇಡುವುದು ಅಲ್ಲ ಆತನ ಆಜ್ಞೆ ಅವರ ಮೇಲೆ ಆಶೀರ್ವಾದ ಬರ್ತದೆ ಎಂಬುದಾಗಿ ನಾವು ಇಲ್ಲಿ ಅಪರ್ತೇನೆ ಇನ್ನೊಂದು ವಾಕ್ಯ ನೋಡೋಕೆ ರಮಪುರದವರಿಗೆ ಬಂದ ಪತ್ರಿಕೆ ಒಂದನೇ ಆದ್ಯದಲ್ಲಿ ಹದಿನೆಂಟನೇ ವಾಕ್ಯ ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣುಗು ಅಣುಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆಯೂ ದುಷ್ಟತನ ಮೇಲೆಯೂ ದೇವರ ಕೋಪ ಪರಲೋಕದಿಂದ ತೋರಿ ಬರ್ತದೆ ಇಲ್ಲದೆ ನೀವು ಪಾಪವನ್ನು ಮಾಡಿಕೊಂಡು ದೇವರ ವಾಕ್ಯ ಅವಿದಯ ಅವಿದೇಯರಾಗುವುದರೆ ದೇವರ ಕೋಪವು ಬರತಾಗುತ್ತೆ ಪ್ರಯವತ್ತು ಆ ಕೀರ್ತನಗಳೇ ದೇವರನ್ನು ಭಯಭಕ್ತಿಯನ್ನು ಸೇವಿಸಿದ ಅದು ಅರ್ಥವಾಗದೆ ಆ ಆಜ್ಞಾನಕ್ಕೆ ನಡೆಯುವುದಾಗಿದೆ ಆತನ ಮುದ್ದು ದುಡ್ಡಿಂದ ಅರ್ಥ ಆಗಿದೆ ಯೇಸು ಕೃತ ಆಜ್ಞೆ ನಡೆಯುವುದಾಗಿದೆ ಇಲ್ಲವಾದ್ರಿಂದಲೇ ನೀವು ಆತನ ಆಜ್ಞೆ ಅವಿದಾಗ್ತೋ ಆತನ ಕೋಪ ಬರ್ತಾ ಆಗುತ್ತೆ ಈ ಮೂರು ಸಂಗತಿಗಳು ನಿಮ್ಮ ಅಜ್ಜಿಗೆ ಕೈಕೊಂಡು ಅದೇ ಭಯಪದ ಸೇವಿಸಿರಿ ಆಗ ದೇವರ ಮೇಲೆ ಆಶ್ರೆ ಮಾಡುತ್ತಾನೆ ಯೇಸು ಕ್ರಿಸ್ತನು ಆತನ ಪ್ರೀತಿಯಿಂದ ನಿಮ್ಮನ್ನು ಕಾಪಾಡೋನಾಗಿದ್ದರೆ ದೇವರು ನಮ್ಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡೋಣ ಪರಲೋಕದ್ರ ತಂದ ದೇವರೇ ಯೇಸು ಕ್ರಿಸ್ತನ್ ನಾಮದಿಂದ ಸ್ತೋತ್ರನೇ ಕೊಂಡಾಡ್ತೇವೆ ನಾವು ಈ ಸಂದೇಶದ ಮುಖಾಂತರ ನಿಮ್ಮ ಮಕ್ಕಳನ್ನು ಮಾತನಾಡಿದಿ ನಿನ್ನನ್ನು ಭಯಭಕ್ತ ಹೇಗೆ ಸೇವಿಸುವುದು ನಿನಗೆ ನಿಜವಾಗಿ ಮುದ್ದಿಡುವುದು ಏನು ನೆಮ್ಮದಿಯಾಗೆ ನಿನ್ನ ವಾಕ್ಯದ ಮುಖಾಂತರ ಮಾತದ ಪ್ರಕಾರ ಇಲ್ಲಿನ ವೀಕ್ಷಕರಿಗೆ ಅವರು ನಿಜವಾದ ಹೃದಯದಿಂದ ನಿನ್ನ ಭಯಭಕ್ತ ಅವರು ಸೇವಿಸುವಂತೆ ನಿನ್ನ ಮಗನಾದ ಯೇಸುಕ್ರಿಸ್ತನ ಮುದ್ದಿಡುವಂತೆ ನಿನ್ನ ಕೃಪೆ ಕೊಟ್ಟು ಎಲ್ಲ ಕಷ್ಟ ಎಲ್ಲ ಸಾಪ ಎಲ್ಲ ರೋಗ ಬಡತನ ಸಾಲದಿಂದ ಬಿಡುಗಡೆ ಕೊಡಬೇಕೆಂದು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ್ ನಾಮದಲ್ಲಿ ಆಮೇನ್